ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ 2023 ಈಗಾಗಲೇ ನಡೆದಂಥ ಮೊದಲ ವರ್ಲ್ಡ್ ಕಪ್ನಲ್ಲಿ ಇಂಗ್ಲೆಂಡ್ ಕೂಡ ಸೋತಿತ್ತು. ಅದೇ ನಂತರ ಇವಾಗ ಪಾಕಿಸ್ತಾನ ತಂಡ ಮತ್ತೆ ನಿನ್ನೆ ನೆದರ್ಲ್ಯಾಂಡ್ ವಿರುದ್ಧ ದೊಡ್ಡ ಮಟ್ಟದ ಗೆಲುವು ಸಾಧಿಸಿ 81 ರನ್ಗಳಿಂದ ಗೆಲುವು ಸಾಧಿಸಿದರೆ. ಹಾಗಾಗಿ ಇಲ್ಲಿ ಹರೀಶ್ ರೌಪ್ ಅವರು ತನ್ನ ಅಂದರೆ ಗೆದ್ದ ನಂತರ ಭಾರತ ಬಗ್ಗೆ ಹಾಗೆಯೇ ಸ್ವಲ್ಪ ಮಟ್ಟದಾಗಿ ಗೊಂದಲ ಉಮ್ಮೆ ಆಯಿತು. ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಎಂಬ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆಯವರೆಗೂ ನೋಡಿರಿ, ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡ 49 ಓವರ್ನಲ್ಲಿ 286 ರನ್ ನಂತರ 10 ವಿಕೆಟ್ ಕಳೆದುಕೊಂಡು ಇಲ್ಲಿ ಜಮಾನ್ ಅವರು 12 ರನ್ ಮಾಡಿದ್ದಾರೆ. ಇಲ್ಲಿ ಇಮಾಮ್ ಉಲ್ಲಾಕ್ ಅವರು 15 ರನ್ ಮಾಡ್ತಾರೆ. ಬಾಬರ್ ಅಜಮ್ ಅವರು 5 ರನ್ ಮಾಡಿದ್ದಾರೆ. ಇಲ್ಲಿ ಮೊಹಮ್ಮದ್ ರಿಜ್ವಾನ್ 68 ರನ್ ಮಾಡ್ತಾರೆ. ಶಕೀಲ್ ಕೂಡ 68 ರನ್ ಮಾಡ್ತಾರೆ. ಕೊನೆಯಲ್ಲಿ ಮೊಹಮ್ಮದ್ ನವಾಜ್ 39 ರನ್ ಮಾಡಿದರೆ. ಸದಾಬ್ ಖಾನ್ ಕೂಡ 32 ರನ್ ಮಾಡ್ತಾರೆ. ಇವರೆಲ್ಲ ಪಾಕಿಸ್ತಾನ ತಂಡಕ್ಕೆ ಹೆಲ್ಪ್ ಆಗ್ತಾರೆ. ಇದನ್ನು ಗುರಿ ಬೆನ್ನತ್ತಿದೆ ನೆದರ್ಲ್ಯಾಂಡ್ ತಂಡ. ಕೇವಲ ಅಂದರೆ ನೋಡ್ಬೋದು 205 ರನ್ಗೆ ಆಲ್ ಔಟ್ ಆಗ್ತಾರೆ. ಒಟ್ಟಾರಾಗಿ 41 ರನ್ ಆಗ್ತಾರೆ. 9 ಓವರ್ ಬಾಕಿ ಇರುವ ಆಲ್ ಔಟ್ ಆಗಿಬಿಡ್ತಾರೆ. ಹಾಗೆ ವಿಕ್ರಮ್ಜಿತ್ ಸಿಂಗ್ ಅವರು ಕೂಡ 52 ರನ್ ಮಾಡ್ತಾರೆ. ಹಾಗೆಯೇ ಅತಿ ಹೆಚ್ಚು ರನ್ ಮಾಡಿದವರು ಅಂದರೆ ಬಾಸ್ ಡಿ ಲೇಡೆ ಅವರು ಕೂಡ 67 ರನ್ ಮಾಡ್ತಾರೆ. ಅವರು ಕೂಡ ವಿಕೆಟ್ ಕೂಡ ತೆಗೆದರು, 4 ವಿಕೆಟ್ ಕೂಡ ತೆಗೆದರು. 67 ರನ್ ಕೂಡ ಒಂದು ದೊಡ್ಡ ಆಟಗಾರರಂತೆ ಒಂದು ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡಿದ್ರು ಅಂತ ಕೂಡ ಹೇಳ್ಬೋದು. ಕೊನೆಯಲ್ಲಿ ಯಾರಪ್ಪ ಅಂದರೆ ಲೋಗನ್ ವ್ಯಾಟ್ ಬೀಕ್ ಅವರು ಕೂಡ ಒಂದು 28 ರನ್ ಮಾಡ್ತಾರೆ. ಅವ್ರು ಬಿಟ್ಟರೆ ಯಾರು ಅತಿ ಹೆಚ್ಚು ರನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಟ್ಟಾರೆ ಈ 81 ರನ್ಗಳಿಂದ ಸೋಲು ಅನುಭವಿಸ್ತಾರೆ ನೆದರ್ಲ್ಯಾಂಡ್ ಅಂತ ಹೇಳ್ಬೋದಾಗಿದೆ. ಇದಾದ ನಂತರ ನೋಡ್ಬೋದು ಪಾಕಿಸ್ತಾನ ಕಡೆಯಿಂದ ಬಾಲಿಂಗ್ ವಿಭಾಗದಲ್ಲಿ ಹರೀಶ್ ರೌಪ್ ಅವರು 3 ವಿಕೆಟ್ ತೆಗೆದುಕೊಂಡು ಒಂದು ಅದ್ಭುತವಾದಂಥ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂದರೆ ನೀವು ಕೂಡ ನೋಡಿರ್ಬೋದು. ಮೊದಲನೇದಾಗಿ ಏನಪ್ಪ ಅಂದರೆ ಜಗಳ ಕೆಕೆಆರ್ ಮತ್ತು ಹರೀಶ್ ರೌಪ್ ಮಧ್ಯೆ ಕೂಡ ಗೊಂದಲಮಯ ಕೂಡ ಆಯಿತು. ಯಾಕಂದರೆ ಇಲ್ಲಿ ಹರೀಶ್ ರೌಪ್ ಅವರು ಅವ್ರ ಮೇಲೆ ರೋಪ್ ಕೂಡ ಹಾಕಿದ್ರು. ಯಾಕಂದರೆ ಅವರು ರೋಪ್ ಹಾಕಿದ್ರು ಕೂಡ ಅವರು ಸುಮ್ಮನೆ ಆಗಿ ಸುಮ್ಮನೆ ಹೊರಟೇ ಹೋದರು. ಅದೇ ಕಾರಣಕ್ಕಾಗಿ ನಗು ನಗುತ್ತಲೇ ಹೊರಟೇ ಹೋದರು. ಅದೇ ಕಾರಣಕ್ಕಾಗಿ ಅಲ್ಲಿಗೆ ಒಂದು ಜಗಳದ ಪರಿಣಾಮ ಒಂದು ಅಲ್ಲಿಗೆ ಮುಕ್ತವಾಯಿತು ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಅವರು ಕೂಡ ಏನಾದರೂ ಒಂದು ಎದುರು ಆಗ್ತಿರಂದರೆ ಅತಿ ಜಗಳ ಹಾಗೆ ಮುಂದಕ್ಕೆ ಹೋಗ್ತಿತ್ತು ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಹರೀಶ್ ರೌಪ್ ಅವ್ರದ್ದು ತಪ್ಪಿದೆ ಅಂತ ಕೆಲವು ಎಲ್ಲ ಜನರು ಹೇಳ್ತಿದ್ದಾರೆ. ಇಲ್ಲಿ ಹರೀಶ್ ರೌಪ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇವಾಗ ಭಾರತ ಕೂಡ ನಾವು ಬಿಡೋದಿಲ್ಲ, ಯಾಕಂದರೆ ಇವಾಗ ನೆದರ್ಲ್ಯಾಂಡ್ ವಿರುದ್ಧ ಗೆದ್ದೀವಿ, ಆಸ್ಟ್ರೇಲಿಯಾ ವಿರುದ್ಧ ಕೂಡ ಗೆಲ್ತೀವಿ, ಎಲ್ಲರೂ ಕೂಡ ಗೆದ್ದು ನಾವು ಫೈನಲ್ ನಾವೇ ಬರ್ತೀವಿ ಅಂದರೆ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ 14ನೇ ತರ್ಕಿ ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಆಡಲಿದೆ. ಆ ಪಂದ್ಯಕ್ಕಾಗಿ ಏನು ಹೇಳ್ತಾರೆ ಇಲ್ಲಿ ಇನ್ನೊಂದಂದರೆ ಹರೀಶ್ ರೌಪ್ ಅವರು, ಭಾರತವನ್ನು ಕಾಡುವುದು ನಾವೇ, ನಾನೇ ಕಾಡ್ತೀನಿ, ಅವರನ್ನು ಬಿಟ್ಟೇ ಬಿಡೋದಿಲ್ಲ. ಯಾಕಂದರೆ ಅವತ್ತು ಇಂಪಾರ್ಟೆಂಟ್ ಆದಂಥ ಪಂದ್ಯ, ನಾವು ಇನ್ನೂವರೆಗೂ ಒಟ್ಟಾರಾಗಿ ವರ್ಲ್ಡ್ ಕಪ್ನಲ್ಲಿ ಅಂದರೆ ವರ್ಲ್ಡ್ ಕಪ್ನಲ್ಲಿ ಅವ್ರ ವಿರುದ್ಧ ಗೆದ್ದಿಲ್ಲ, ಆದರೆ ಇವಾಗ ಗೆಲ್ತೀವಿ ಅಂತ ಕೂಡ ಹೇಳ್ತಾಯಿದ್ದಾರೆ. ಖಡಾಖಂಡಿತವಾಗಿ ಹೇಳ್ತಾಯಿದ್ದಾರೆ. ನಿನ್ನ ಪಂದ್ಯದಲ್ಲಿ ಕೂಡ ನಮ್ಮ ಆಟಗಾರರು ಸಹ ಆಟಗಾರರು ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು. ಇಲ್ಲಿ ಬಾಬರ್ ಅಜಮ್ ಅವರು ಒಬ್ಬರು ಮಾತ್ರ ಕ್ಯಾಪ್ಟನ್, ಅವರು ಲೀಡ್ ಮಾಡಿದ್ರು, ಆದರೆ ಬ್ಯಾಟಿಂಗ್ ಆಡೋಕ್ಕಾಗಿಲ್ಲ. ಹಾಗಾಗಿ ನಮ್ಮ ತಂಡದವರು ಹರೀಶ್ ರೌಪ್ ಅವರು ಅದ್ಭುತವಂತ ಬಾಲಿಂಗ್ ಕೂಡ ಮಾಡಿದ್ರು, ಶೈನ್ ಅಪ್ರೀದಿ ಮಾಡಿದ್ರು ಬ್ಯಾಟಿಂಗ್ ವಿಭಾಗದಲ್ಲಿ, ರಿಜ್ವಾನು ಶಕೀಲ್ ಸಖತ್ತಾಗಿ ನಮ್ಮ ತಂಡಕ್ಕೆ ಬಚಾವ್ ಮಾಡಿದ್ರು. ಯಾಕಂದರೆ ಒಂದು ಸಂದರ್ಭದಲ್ಲಿ ಬಾಯಿಗೆ ಬರುತ್ತಿತ್ತು, ಆ ಸಂದರ್ಭದಲ್ಲಿ ಅವರಿಬ್ಬರು ಬ್ಯಾಟಿಂಗ್ ಆಡಿ ನಮ್ಮ ತಂಡವನ್ನು ಒಂದು ಒಳ್ಳೆ ರೀತಿಯ ಮಟ್ಟಕ್ಕೆ ಒಂದು ಕೊಂಡೊಯ್ದರು ಅಂತ ಕೂಡ ಹೇಳ್ಬೋದು. ಹಾಗೆಯೇ ಕೊನೆಯಲ್ಲಿ ನವಾಜ್ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ಸದಾಬ್ ಖಾನ್ ಕೂಡ ಒಂದು ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದರಿಂದ ನಾವು ಇವಾಗ 286 ರನ್ಗೆ ಹೋದ್ವಿ. ಇಲ್ಲಾದರೆ 200 ರನ್ ಕೂಡ ಮಾಡ್ತಿರಲಿಲ್ಲ ಅಂತ ಹರೀಶ್ ರೌಪ್ ಅವರು ಹೇಳ್ತಾರೆ. ಈ ರೀತಿಯಾಗಿ ಹರೀಶ್ ರೌಪ್ ಹೇಳ್ತಾ ಇದ್ದಾರೆ. ಏನಂತೀರಿ ಅಂದರೆ ಇವರು ಭಾರತ ಮೇಲೆ ಈ ರೀತಿಯಾಗಿ ಒಂದು ಆವಾಜ್ ಹಾಕಿದರೆ ಭಾರತ ವಿರುದ್ಧ ಗೆಲ್ತಾರ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಸಾಧ್ಯವಾದರೆ ಈ ಚಾನಲ್ ಇಷ್ಟವಾದಲ್ಲಿ ಜನ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತೀವಿ. ಧನ್ಯವಾದ ನೋಡ್ರಿ, ಸಿಗೋಣ್ರಿ ಮುಂದೆ.